ಕಥಾಲೋಕ ಮಾಲಿಕೆಯಲ್ಲಿ ನೀತಿ ಕಥೆಗಳನ್ನು ಆಲಿಸ್ತಾ ಇದ್ದೇವೆ. ಈ ಹೊತ್ತು ನೆಪೋಲಿಯನ್ನನು ದರ್ಜೆಯಲ್ಲಿ ಆಶ್ರಯ ಬೇಡಿದ ಅನ್ನುವ ಒಂದು ಕಥೆಯನ್ನು ಕೇಳೋಣ. ಒಬ್ಬ ಮುದುಕ ದರ್ಜೆ ಇದ್ದ. ಅವನು ಅವನ ಅಂಗಡಿಯ ಬಾಗಿಲಿನಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂಗೆ ಬಾಗಿಲು ತೆಕ್ಕೊಂತು. ಒಂದು ವ್ಯಕ್ತಿ ಒಳಗಡೆಗೆ ನುಗ್ಗಿ ಬಂದ. ಆ ಬಂದಂತಹ ವ್ಯಕ್ತಿ ಸೈನಿಕರ ವೇಷಭೂಷಣಗಳನ್ನು ತೊಟ್ಟುಕೊಂಡಿದ್ದ. ಆ ವೇಷಭೂಷಣಗಳಲ್ಲಿ ಸಾಕಷ್ಟು ಪದಕಗಳೆಲ್ಲ ನೇತಾಡ್ತಾ ಇದ್ವು. ಆ ವ್ಯಕ್ತಿ ನೋಡಕ್ಕೆ ದಷ್ಟಪುಷ್ಟನಾಗಿದ್ದ, ಅತಿ ಬಲಶಾಲಿಯಾಗಿದ್ದ, ಆದರೆ ಆಕಾರದಲ್ಲಿ ಸ್ವಲ್ಪ ಕುಳ್ಳಿಗೆ ಇದ್ದ. ಬರ್ತಾನೆ, ಒಳಗೆ ನುಗ್ಗಿ ಬರ್ತಾ ಇದ್ದ ಹಾಗೆ ಅವನು ಹೇಳ್ದ, ನಾನು ನೆಪೋಲಿಯನ್ನು, ನಿನ್ನನ್ನು ಆಶ್ರಯ ಬೇಡಿ ನಿನ್ನ ಬಳಿಗೆ ನಾನು ಬಂದಿದ್ದೇನೆ, ಬೇಗ ನನಗೆ ಒಂದು ಜಾಗವನ್ನು ತೋರಿಸು, ವ್ಯವಸ್ಥೆಯನ್ನು ಅತಿ ಶೀಘ್ರದಲ್ಲಿ ಮಾಡು, ಬಚ್ಚಿಟ್ಕೊಳ್ಳೋಕೆ ಒಂದು ಜಾಗ ತೋರಿಸು, ರಷ್ಯಾ ದೇಶದ ಸೈನಿಕರು ನನ್ನನ್ನು ಹುಡ್ಕೊಂಡು ಬರ್ತಿದ್ದಾರೆ, ಒಂದು ವೇಳೆ ಈ ಘಟನೆಯಿಂದ ನಾನು ಬದುಕಿ ಉಳಿದ ಪಕ್ಷದಲ್ಲಿ ನೀನು ಏನು ಕೇಳ್ತೀಯೋ ಅದನ್ನೆಲ್ಲ ನಾನು ಕೊಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ಆ ಮುದುಕ ದರ್ಜಿಗೆ ನೆಪೋಲಿಯನ್ನು ಕೊಟ್ಟ. ಮುದುಕ ದರ್ಜಿ ಒಂದು ಸಲ ಈ ವ್ಯಕ್ತಿಯನ್ನು ತಲೆಯಿಂದ ಕಾಲು, ಕಾಲಿಂದ ತಲೆಯವರೆಗೂ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಿನವರೆಗೂ ನೋಡ್ತಾನೆ. ಅವನು ಆ ನೋಡಿದಂತಹ ವ್ಯಕ್ತಿಯ ಶರೀರ ಅತಿ ಪರಾಕ್ರಮದಿಂದ ಇರೋದನ್ನು ನೋಡಿ ಗಟ್ಟಿ ಗುಡಿಸಾಗಿರ್ತಾನ ಅವನು. ಭಯಾನೇ ಆಗ್ಬಿಡುತ್ತೆ ಈ ದರ್ಜಿಗೆ. ಅವನು ಆ ವ್ಯಕ್ತಿ ಬಂದಿದ್ನಲ್ಲ, ಅವನ ಕಣ್ಣುಗಳು ಹೇಗಿತ್ತು ಅಂದರೆ ಕೆಂಪಿಗೆ, ಒಂದು ಬೆಂಕಿಯ ಒಂದು ಕೆಂಡವೇ ಉಗೀತಾ ಇದೆಯೋ ಏನೋ ಅನ್ನುವಂತೆ ಕೆಂಪು ಕೆಂಪಿಗಿದ್ದಂತಹ ಕಣ್ಣುಗಳು. ಇದನ್ನು ನೋಡೋಕ್ಕೆ ದರ್ಜಿಗೆ ಭಯ ಆಗೋಯಿತು. ಅವನ ಮುಖ ನೋಡೋಕ್ಕೆ ಅವನಿಗೆ ಆಗಲಿಲ್ಲ. ತಕ್ಷಣ ಗಾಬರಿಯಿಂದ ಗಡಬಡಿಸ್ಕೊಂಡು ಎದ್ದು ನಿಂತ್ಕೊಂಡ. ಮುಂದೆ ಮುಂದೆ ದರ್ಜಿ ಹೋದ, ಹಿಂದೆ ಹಿಂದೆ ನೆಪೋಲಿಯನ್ ಹೋದ. ಅವರು ಒಂದು ಕೊಠಡಿಯ ಒಳಗಡೆಗೆ ಹೋದರು. ಆ ಕೊಠಡಿಯಲ್ಲಿ ಒಂದು ಹಳೇ ಮಂಚ ಇತ್ತು. ಅದರ ಮೇಲೆ ಒಂದು ದಪ್ಪನೆಯ ಮತ್ತು ದೃಢವಾದಂತಹ ಗಟ್ಟಿ ಹಾಸಿಗೆ. ಏನಂದರೆ ಇವನು ಟೈಲರಿಂಗ್ ಕೆಲಸ ಮಾಡ್ತಿದ್ದ. ಬಟ್ಟೆನೆಲ್ಲ ಕತ್ತರಿಸಿದ ಬಟ್ಟೆನೆಲ್ಲ ತುಂಬಿ 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 ಗಟ್ಟಿಯಾಗಿ ದಪ್ಪವಾಗಿ ಒಂದು ಹಾಸಿಗೆ ಮಾಡಿಕೊಂಡಿದ್ದ. ಅದನ್ನೇ ಪಾಪ ಹಳೆ ಮಂಚ, ಕುಯ್ಯೋ ಮರೋ ಅನ್ನತಕ್ಕಂತಹ ಒಳ್ಳೆ ತುಕ್ಕು ಹಿಡಿದ ಮಂಚ, ಅದರ ಮೇಲೆ ಆ ದಪ್ಪು ಹಾಸಿಗೆನ ಹಾಸಿದ್ದ. ಅಲ್ಲಿ ಇಲ್ಲಿ ಆ ಕಡೆಗೆ ಈ ಕಡೆಗೆ ಇವನ್ ಬಟ್ಟೆ ಹೊಲ್ದಿದ್ನಲ್ಲ, ಈ ಕಟ್ ಮಾಡಿ ಹಾಕಿದಂತಹ ತುಂಡು ತುಂಡು ಬಟ್ಟೆಗಳ ರಾಶಿ ಆ ಕೊಠಡಿಯಲ್ಲಿ ತುಂಬ ಹೋಗ್ಬಿಟ್ಟಿತ್ತು. ಈ ದರ್ಜಿ ಏನು ಮಾಡ್ದ, ಆ ನೆಪೋಲಿಯನ್ನನ್ನು ಆ ಮಂಚದ ಮೇಲೆ ಮಲಗಿಸ್ದ. ಮೇಲ್ಗಡೆಯಿಂದ ಆ ದಪ್ಪನೆಯ ಹಾಸಿಗೆಯನ್ನು ಅವನ ಮೇಲೆ ಹಾಕ್ಬಿಟ್ಟ. ಆಮೇಲೆ ಅಲ್ಲೆಲ್ಲ ಇದ್ದಂತಹ ಬಟ್ಟೆ ಚೂರುಗಳು ಇತ್ತಲ್ಲ, ಅದರಿಂದ ಈ ಮಂಚದ ಮೇಲೆಲ್ಲ ಆ ಬಟ್ಟೆ ಚೂರಿಂದ ಮುಚ್ಚಿಬಿಟ್ಟ. ಏನಂದರೆ ಹೊರಗಡೆಯಿಂದ ನೋಡಿದ್ರೆ ಮಂಚದ ಮೇಲೆ ಏನೋ ಒಂದು ಬಟ್ಟೆ ಚೂರಿನ ರಾಶಿ ಬಿದ್ದಿರೋ ಥರ ಹಾಕ್ಬಿಟ್ಟ. ಮತ್ತೆ ಈ ಮುದುಕನಾದ ದರ್ಜಿ ತನ್ನ ಜಾಗಕ್ಕೆ ವಾಪಸ್ಸು ಹಿಂತಿರುಗಿ ಬಂದು ಕೂತ್ಕೊಂಡ. ಇಷ್ಟು ಹೊತ್ತಿನಲ್ಲಿ, ಇಷ್ಟೊತ್ತಿಗಾಗ್ಲೇ ಅವನು ಬಂದು ಕೂತ್ಕೊಳ್ಳೋಕ್ಕೂ, ಆ ಮೂರು ಜನ ರಷ್ಯಾ ಸೈನಿಕರು ನೆಪೋಲಿಯನನ್ನು ಹುಡ್ಕೊಂಡು ಅದೇ ಜಾಗಕ್ಕೆ ಬಂದು ಸೇರಿದ್ರು. ಒಬ್ಬ ಹೇಳ್ದ, ಏಯ್ ದರ್ಜಿ, ಇಲ್ಲಿ ನೆಪೋಲಿಯನ್ ಬಂದಿದ್ನೇನೋ ಅಂತ ಕೇಳ್ದ. ಆಗ ಈ ದರ್ಜಿ ಕೇಳುವವನನ್ನು ತನಗೇನು ಗೊತ್ತಿಲ್ಲ ಅನ್ನುವ ಭಾವನೆಯಿಂದಲೇ ನೋಡ್ದ. ಇದನ್ನು ನೋಡ್ಬಿಟ್ಟು ಎರಡನೇ ಹೇಳ್ದ, ನಿಜ ಬೊಗಳಿದೆಯೋ ಸರಿ, ಇಲ್ಲ ಅಂದರೆ ಈ ಕತ್ತಿ ನಾನು ಈ ಕಡೆ ಚುಚ್ಚಿದ್ರೆ ಎಲ್ಲಿ ಬರಬೇಕು ಗೊತ್ತಾ, ನಿನ್ನ ಬೆನ್ನಿಂದ ಆಚೆ ಬಂದ್ಬಿಡ್ಬೇಕು, ಹಂಗೆ ಚುಚ್ಚಿಬಿಡ್ತೀನಿ ಅಂತ ಹೆದರಿಸ್ದ. ಆಗಲೂ ಕೂಡ ದರ್ಜಿ ವಿಚಲಿತ ಆಗಲಿಲ್ಲ. ಅದೇ ರೀತಿ ಅಪರಿಚಿತ, ಏನು ಗೊತ್ತಿಲ್ಲದೆ ಇರೋ ದೃಷ್ಟಿಯಲ್ಲೇ ಅವನನ್ನು ನೋಡ್ದ. ಆಗ ಸೈನಿಕರೇನು ಮಾಡಿದ್ರು, ಇವನ ಮನೆ ಒಳಗಡೆಗೆ ಬಂದು ಮೂಲೆ ಮೂಲೆಯಲ್ಲೂ ಶೋಧ ಕಾರ್ಯವನ್ನು ಮಾಡಿದ್ರು. ಅವರು ಎಲ್ಲಿಗೆ ಹೋಗಿದ್ರು ಅಂದರೆ, ಯಾವ ಮಂಚದ ಮೇಲೆ ನೆಪೋಲಿಯನ್ ಮಲಗಿದ್ನೋ ಆ ಮಂಚದ ಹತ್ರನೂ ಹೋಗಿದ್ರು. ಮತ್ತು ತಮ್ಮಲ್ಲಿರತಕ್ಕಂತಹ ಕತ್ತಿಯನ್ನು ತಗೊಂಡು
ಆ ಬಟ್ಟೆಗಳ ರಾಶಿಗಳ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನಡು ನಡುವೆ ಚುಚ್ಚಿ ಚುಚ್ಚಿ ಪರೀಕ್ಷೆಯನ್ನು ಕೂಡ ಮಾಡಿದರು. ಆಗ ಆ ಪರೀಕ್ಷಿಸುವ ಸಂದರ್ಭದಲ್ಲಿ ಒಂದು ಸಲ ಅವನು ಚುಚ್ಚಿದಂತಹ ಕತ್ತಿ ನೆಪೋಲಿಯನ್ನ ಎದೆಯನ್ನು ಕೂಡ ಮುಟ್ಟಿತ್ತು. ಅವನು ಅಲ್ಲಾಡಿರಲಿಲ್ಲ. ಸರಿ, ಇಡೀ ಮನೆಯನ್ನೆಲ್ಲ ತಲಾಶಿ ಮಾಡಿ ಎಲ್ಲೂ ಯಾರೂ ಇರೋ ಸೂಚನೆ ಸಿಗದೆ ಹೋದಾಗ ಈ ರಷ್ಯಾ ದೇಶದ ಸೈನಿಕರು ಹೊರಟೋಗ್ಬಿಟ್ರು. ನೆಪೋಲಿಯನ್ಗೆ ಇದೆಲ್ಲ ಶಬ್ದದಿಂದಲೇ ಗ್ರಹಿಸ್ಕೊಂಡು ಮಲಗಿದ್ನಲ್ಲ, ಅವ್ರು ಹೊರಟೋಗಿದ್ದಾರೆ ಅನ್ನತಕ್ಕಂಥದ್ದು ಇವನಿಗೆ ಅರ್ಥ ಆದಾಗ ಅವನು ಎದ್ದ, ಹಾಸಿಗೆಯನ್ನು ಕೊಡುಕೊಂಡು ಎದ್ದ. ಅವನ ಮುಖ ಹೇಗಾಗ್ಬಿಟ್ಟಿತ್ತು ಅಂದರೆ ಭಯದಿಂದ ಬೆಳ್ಳಗೆ ಬಿಳುಚ್ಕೊಂಡು ಬಿಟ್ಟಿತ್ತು. ಬಹಳ ಪ್ರಯತ್ನದಿಂದ ಅವನು ಎದೆ ದಡ 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 ಹೊಡ್ಕೋತಾ ಇದೆ, ಅಷ್ಟೊಂದು ಭಯ ಆಗಿತ್ತು, ನಡುಗುತ್ತಾ ಇದ್ದಾನೆ. ಆವಾಗ ತನ್ನನ್ನು ತಾನೇ ನಿಧಾನವಾಗಿ ಸಮಾಧಾನ ಮಾಡಿಕೊಂಡು ನಡುಗುವ ಧ್ವನಿಯಲ್ಲಿ ಕೇಳಿದ, ಹೊರಟೋದ್ರ ಅವರು ಅಂತ ಕೇಳಿದ. ಆಗ ದರ್ಜಿ ಹೇಳಿದ, ಹೌದು ಹೊರಟೋದ್ರು ಅಂತ ಹೇಳಿದ. ಆಮೇಲೆ ತನ್ನ ಬಟ್ಟೆಯ ಮೇಲೆ ಮಲಗಿರುವಾಗ ಹಿಂದು ಮುಂದಾಗಿರತಕ್ಕಂಥ ಪದಕಗಳಿತ್ತಲ್ಲ ಅದನ್ನೆಲ್ಲ ಸರಿ ಮಾಡಿಕೊಂಡ. ಮತ್ತು ಈ ತುಂಡು ಬಟ್ಟೆಗಳದೆಲ್ಲ ಪೀಸುಗಳೆಲ್ಲ ಅವನಿಗೂ ಮೆತ್ಕೊಂಡಿತ್ತು ಅವನ ಬಟ್ಟೆಗಳಿಗೆಲ್ಲನೂ, ಅದನ್ನೆಲ್ಲ ತೆಗೆದು ಎಲ್ಲ ಓದರ್ಕೊಂಡು ಸರಿ ಮಾಡಿಕೊಂಡ. ಆಮೇಲೆ ದರ್ಜಿ ಹತ್ರ ಅವನು ಕೇಳಿದ, ಏನು ಬೇಕಾದರೂ ನೀನು ನನ್ನ ಹತ್ರ ಮೂರು ವಸ್ತುಗಳನ್ನು ಕೇಳ್ಕೊ, ಅದು ಎಷ್ಟೇ ಬೆಲೆ ಬಾಳುವಂತಹದ್ದಾಗಿದ್ದರೂ ಪರವಾಗಿಲ್ಲ, ನಾನು ಖಂಡಿತ ನಿನಗೆ ಆ ವಸ್ತುಗಳನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ. ದರ್ಜಿ ಏನು ಕೇಳ್ತಾನೆ, ಏನು ಕೇಳಲಿ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ. ಯೋಚನೆ ಮಾಡ್ತಾ ಅವನ ತಲೆ ಮೇಲಕ್ಕೆತ್ತದ. ಅಕಸ್ಮಾತ್ತಾಗಿ ಅವನಿಗೇನು ಗಮನ ಬೀಳ್ತು ಅಂದರೆ, ಅವ್ರ ಮನೆಯಲ್ಲಿ ಅಲ್ಲಲ್ಲಿ ಹೆಂಚುಗಳು ಬಿದ್ದೋಗಿತ್ತು. ಅಂದರೆ ಸೂರ್ಯಚಂದ್ರರು ಎಲ್ಲರೂ ಪಾಪ ಅವ್ರ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು ಅಂತ ಸ್ಥಿತಿ ಇತ್ತು ಮೇಲಿನ ಛಾವಣಿ. ಅಲ್ಲಲ್ಲೇ ತೂತುಗಳು ಕಾಣಿಸ್ತಾ ಇತ್ತಲ್ವಾ, ಅದನ್ನು ಎಷ್ಟು ವರ್ಷ ಆದರೂ ಇವನಿಗೆ ಈ ಹೆಂಚು ಕೈ ಆಡಿಸೋದಕ್ಕೆ ಆಗಿರಲಿಲ್ಲ. ಆಗ ಅವನು ಹೇಳ್ತಾನೆ, ನಿನಗೇನಾರ ಕೊಡಬೇಕು ಅನಿಸಿದ್ರೆ ಯಾವ ಛಾವಣಿಯ ಕೆಳಗೆ ನಿನ್ನ ಜೀವ ಉಳಿತೋ ಆ ಛಾವಣಿಯನ್ನು ಸ್ವಲ್ಪ ರಿಪೇರಿ ಮಾಡಿಸ್ಕೊಡು ಅಂತ ಹೇಳಿದ. ಹೆಂಚು ಕೈ ಆಡಿಸ್ಕೊಡು ಅಂತ ತನ್ನ ದೊಡ್ಡ ಮನೆ ಕಟ್ಸ್ಕೊಡು ಅಂತ ಕೇಳ್ಬೋದಾಗಿತ್ತು, ಆದರೆ ನೋಡಿ ಅವನ ಅಪೇಕ್ಷೆ ಅಷ್ಟು ಇರಲಿಲ್ಲ, ನನ್ನ ಹೆಂಚು ಕೈ ಆಡಿಸ್ಕೊಡು ಅಂತ. ನೆಪೋಲಿಯನ್ನು, ಅಯ್ಯೋ ಇವನೊಬ್ಬ ಮೂರ್ಖ, ಕೇಳಕ್ಕೆ ಕೂಡ ಇವನಿಗೆ ಬರೋದಿಲ್ಲ ಅಂತ. ಆದರೆ ಅವನೇನು ಹೇಳಿದ್ದ, ಏನಾದರೂ ಮೂರು ವಸ್ತು ಕೇಳ್ಕೊ ನಾನು ಪೂರೈಸ್ತೀನಿ ನಿನಗೆ ಅಂತ ಹೇಳಿದ್ದ. ತನ್ನ ಮಾತಿಗೆ ಅವನು ಕಟ್ಟಿ ಬಿದ್ದಿದ್ದ. ಸರಿಪ್ಪ, ನಿನ್ನ ಮನೆ ಹೆಂಚು ಕೈ ಆಡಿಸ್ಕೊಡ್ತೀನಿ, ಸರಿ ಈಗ ಇನ್ನೊಂದು ಎರಡನೇ ವಾರ ಇದೆಯಲ್ಲ ಅದನ್ನು ಕೇಳು ಅಂದ. ತಿರ್ಗ ಏನು ಕೇಳಲಿ, ಮಿಷಿನ್ ನೋಡ್ತಾನೆ ಅದ್ರ ಜಾಗದಲ್ಲಿ ಅದಿದೆ, ನೋಡ್ತಾನೆ ಅದ್ರ ಜಾಗದಲ್ಲಿ ಅದಿದೆ, ಸೂಜಿ ಇದೆ, ದಾರ ಇದೆ, ಕತ್ರಿ ಇದೆ, ಎಲ್ಲ ಒಂದೊಂದು ವಸ್ತುವಿನ ಕಡೆಗೂ ಅವನ ಗಮನ ಹೋಯಿತು. ಈಗ ಅವನು ಅಂದ್ಕೊಂಡ, ಏನು ಕೇಳಲಿ ಅಂತ ಹೇಳಿ ತಲೆ ಕೆರ್ಕೊಂಡ ತಕ್ಷಣ ಅವನಿಗೆ ಹೊಳಿತು, ಒಂದು ವಿಷಯ ಅವನ ಜ್ಞಾಪಕ ಬಂದ್ಬಿಡ್ತು. ಅವನು ಹೇಳ್ದ, ಈ ಛಾವಣಿ ಯಾವ ರೀತಿ ಮಧ್ಯೆ ಬಿದ್ದೋಗಿದೆಯೋ ಅದೇ ರೀತಿ ನನ್ನ ಹೆಂಡಿಗೂ ಕೂಡ ತಲೆಯಲ್ಲಿ ಕೂದಲೆಲ್ಲ ಅಲ್ಲಲ್ಲಲ್ಲೇ ಉದುರೋಗಿದೆ, ಒಂದೋ ನಾಲ್ಕೋ ಹತ್ತೋ ಕೂದಲುಗಳಿದೆ ಅಷ್ಟೇ ಅವಳು ತಲೆಯಲ್ಲೂ ಅಂತಾನೆ. ಹಾಗಂದರೆ ಏನು ಅರ್ಥ ಅಂತ ಕೇಳ್ತಾನೆ. ಅಂದರೆ ನನ್ನ ಹೆಂಡಿಗೆ ಆ ಬೋಳ್ ತಲೆ ಮುಚ್ಕೊಳ್ಳೋದಕ್ಕೆ ಒಂದು ಟೋಫನ್ ಕೊಡಿಸ್ಬೇಕು ನೀವು, ಆರ್ಟಿಫಿಷಿಯಲ್ ಕೂದಲುದು ಅಂದರೆ ಒಂದು ಟೋಫನನ್ನು ಕೊಡಿಸ್ಬೇಕು ಅಂತ ಕೇಳ್ತಾನೆ. ಸರಿಪ್ಪ, ನಿನ್ನ ಎರಡನೆಯ ವರವನ್ನು ಕೂಡ ನಾನು ನಿನಗೆ ಕೊಡ್ತಾ ಇದ್ದೀನಿ, ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದೀನಿ ಅಂತ. ಈಗ ದರ್ಜಿಗೆ ಅಂತಾನೆ, ಅವನ ಮೂರ್ಖತೆಯನ್ನು ನೋಡಿ, ದರ್ಜಿಯ ಮೂರ್ಖತೆಯನ್ನು ನೋಡಿ ನೆಪೋಲಿಯನ್ಗೆ ನಗು ಬರುತ್ತೆ. ಅವನು ಹೇಳ್ತಾನೆ, ನನಗೆ ಅರ್ಥ ಆಗೋಯ್ತಪ್ಪ, ನಿನಗಿಂತಲೂ ಮುಟ್ಟಾಳ್ರಿ ನೀ ಯಾರೂ ಇಲ್ಲ ಅಂತ, ನಿನಗೆ ನಿನ್ನ ಜೀವನ, ನಿನ್ನ ಮನೆ, ನಿನ್ನ ಕುಟುಂಬ ಸ್ಥಿತಿಗತಿ ಇದ್ಯಾವುದೂ ಬಗ್ಗೆ ನಿನಗೆ ಒಂದು ಹಿಡಿತವೇ ಇಲ್ಲ ನಿನ್ನಲ್ಲಿ, ನಿನಗೆ ಹಣ ಮತ್ತು ಶಕ್ತಿಯ ಮಹತ್ವ ಏನು ಅಂತ ನಿನಗೆ ಗೊತ್ತಿಲ್ಲ, ಇಲ್ಲದೆ ಹೋಗಿದ್ರೆ ನೀನು ನೆಪೋಲಿಯನ್ ಅಂತಹವನಲ್ಲಿ ಇಂತಹ ಸಾಧಾರಣವಾದ ಕ್ಷುಲ್ಲಕವಾದ ಸಾಮಾನ್ಯವಾದ ವಸ್ತುಗಳನ್ನು ಕೇಳ್ತಾ ಇದೆಯಾ? ಹೋಗ್ಲಿಪ್ಪ, ನಿನಗಿನ್ನೂ ಸಮಯ ಬಾಕಿ ಇದೆ, ಇನ್ನೊಂದು ವಾರ ಬಾಕಿ ಇದೆಯಲ್ಲ,
ಅದನ್ನು ಎಂಥ ಆ ವರವನ್ನು ನೀನು ಕೇಳ್ಕೋಬೇಕು ಅಂದರೆ ಸುವರ್ಣಾಕ್ಷರಗಳಲ್ಲಿ ಬರೀಬೇಕು, ಇತಿಹಾಸದಲ್ಲಿ ಸದಾ ಕಾಲ ದಾಖಲಾಗಬೇಕು, ಯಾರು ಮರೀಬಾರದು ಅಂತಹ ಒಂದು ವರವನ್ನು ಕೇಳ್ಕೋ ಅಂತ ಹೇಳ್ತಾನೆ ನೆಪೋಲಿಯನ್ನು ದರ್ಜಿಗೆ. ಈಗ ದರ್ಜಿ ಅಸಹಾಯಕನಾಗಿ ಏನು ಕೇಳ್ಕೋಬೋದು, ಏನು ಕೇಳ್ಬೋದು, ಏನು ಬಾರದು ಅನ್ನುವ ಒಂದು ಇದು ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಕೋಲಾಹಲ, ತಳಮಳ, ಅವನಿಗೇನೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ತುಟಿ ಅಲ್ಲಾಡಿಸ್ತಾನೆ, ಹೇಳ್ತಾನೆ ಕೇಳಬೇಡವ ಅಂತ ಹೆದರಿಕೆ ಬೇರೆ ಮನಸ್ಸಿನಲ್ಲಿ, ನಾನೊಂದು ಮಾತು ಕೇಳ್ಬೋದಾ ಅಂತಾನೆ. ಕೇಳು ಅಂತ ಕೇಳ್ತಾನೆ. ಆಗ ರಷ್ಯಾ ದೇಶದ ಸೈನಿಕರು ಬಂದು ನಿನ್ನ ಎದೆ ಮೇಲೆ ಅಲ್ಲಲ್ಲಿ ಅವ್ರ ಕತ್ತಿಯಿಂದ ಚುಚ್ಚಿ ಚುಚ್ಚಿ ನೋಡ್ತಾ ಇದ್ರಲ್ಲ, ಆವಾಗ ನಿಂಗೆ ಹೆಂಗಾಗ್ತಾ ಇತ್ತು, ಏನನ್ನಿಸ್ತಿತ್ತು ಆವಾಗ ಅಂತ ಕೇಳ್ತಾನೆ. ಈ ಮಾತನ್ನು ಕೇಳ್ತಾ ಇದ್ದಂಗೆನೆ ನೆಪೋಲಿಯನ್ಗೆ ಅತಿ ಕೋಪ ಬಂದ್ಬಿಡುತ್ತೆ, ಒಳ್ಳೆ ಬೆಂಕಿಯ ಹಾಗೆ ಅಷ್ಟು ಆವೇಶಕ್ಕೆ ಒಳಗಾಗ್ಬಿಡ್ತಾನೆ. ತಕ್ಷಣ ಆಗ ಅವನ ಕಣ್ಣುಗಳಲ್ಲಿ ಒಳ್ಳೆ ಕಿಡಿಗಳೇ ಹೊರಸೂಸೋ ಥರ ಇರುತ್ತೆ. ಆಗ ಅವನು ಗರ್ಜಿಸಿ ಹೇಳ್ತಾನೆ, ನಿನಗೆಷ್ಟು ಧೈರ್ಯ, ನೆಪೋಲಿಯನ್ನ ಮನಸ್ಸಿನ ಮನದಾಳದಲ್ಲಿ ಭಯ ಇದೆಯೋ ಇಲ್ಲವೋ ಅಂತ ಹುಡುಕೋ ಪ್ರಯತ್ನವನ್ನು ಮಾಡ್ತಾ ಇದೀಯಾ, ನಡಿ ನಿನಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡ್ತೀನಿ ಇವಾಗ ಅಂತ ಹೇಳಿಬಿಟ್ಟು ತಕ್ಷಣವೇ ನೆಪೋಲಿಯನ್ನು ದರ್ಜಿಯನ್ನು ಬಂಧಿಸ್ಬಿಡ್ತಾನೆ. ದರ್ಜಿಗೆ ಅತೀವ ದುಃಖ ಆಗುತ್ತೆ. ಅವನು ಸ್ವಾಮಿ ತಪ್ಪಾಯಿತು, ನಾನು ಕೇಳಬಾರ್ದಾಗಿತ್ತು, ಕೇಳಿಬಿಟ್ಟೆ, ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ ನನ್ನ ಅಂತಾನೆ. ಅದಕ್ಕೆ ಒಪ್ಪೋದೇ ಇಲ್ಲ ನೆಪೋಲಿಯನ್ನು. ಆಗ ಸ್ವಾಮಿ ನನ್ನಂಥ ಬಡವನ ಮೇಲೆ ನೀವು ದಯೆ ತೋರಬೇಕು, ತಿಳಿಯದೆ ಮಾಡಿದ ತಪ್ಪಿಗೆ ಇಷ್ಟೊಂದು ಕೋಪ ಆಗಬಾರ್ದು ಅಂತ ಯಾವ್ಯಾವ ರೀತಿಯಲ್ಲಿ ಅವನನ್ನು ಪ್ರಾರ್ಥಿಸ್ಕೊಳ್ಳೋಕ್ಕೆ ಸಾಧ್ಯವೋ, ಅವನ ಮನಸ್ಸು ಕರಗಿಸೋಕ್ಕೆ ಸಾಧ್ಯವೋ, ಕರುಣೆ ಅವನ ಮೇಲೆ ಬರೋ ಥರ ಎಷ್ಟೆಷ್ಟು ಥರ ಮಾತಾಡ್ಬೋದು ಅಷ್ಟು ಮಾತುಗಳನ್ನು ಆಡ್ದ ದರ್ಜಿ. ಆದರೆ ಇವನ ಗಂಟಲು ಒಣಗುತ್ತೆ ವಿನಃ ಅವನ ಯಾವ ಮಾತುಗಳನ್ನು ನೆಪೋಲಿಯನ್ನು ಕೇಳಿಸ್ಕೊಳ್ಳೇ ಇಲ್ಲ. ಕೊನೆಗೆ ಧೈರ್ಯ ಮಾಡಿಕೊಂಡು ಒಂದು ರೀತಿಯ ಇದರಿಂದ ಭಯ ಸಹಿತವಾಗಿರತಕ್ಕಂತಹ ಒಂದು ಧೈರ್ಯವೂ ಕೂಡ ಹೇಳ್ತಾನೆ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ, ನಾನು ಏನು ತಪ್ಪು ಮಾಡಿದೆ ಅಂತ ಕೇಳ್ತಾನೆ. ಆಗ ಒಬ್ಬ ಸೈನಿಕ ಅಷ್ಟರಲ್ಲಿ ನೆಪೋಲಿಯನ್ ಜೊತೆ ಬಂದವರೆಲ್ಲ ಬಂದು ಸೇರಿಕೊಂಡಿರ್ತಾರೆ, ಅವನು ನಿರ್ದಯನಾಗಿ ಹೇಳ್ತಾನೆ, ಮಚ್ ಬಾಯ್, ನಾಳೆ ಬೆಳಗ್ಗೆ ಆಗ್ತಾ ಇದ್ದಂಗೆ ಗುಂಡಿಟ್ಟು ನಿನ್ನನ್ನು ಹುರಿದು ಬಿಡ್ತೀವಿ ನಾವು ಅಂತ ಹೇಳಿದ. ಇಷ್ಟನ್ನು ಕೇಳ್ತಿದ್ದಂಗೆನೆ ದರ್ಜಿಯ ಗಂಟಲೇ ಒಣಗೋಯ್ತು. ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡಂಗೆ ಒಬ್ಬೊಬ್ಬರು ಕಠಿಣತಮ ಮಾತುಗಳನ್ನೇ ಆಡ್ತಿದ್ದಾರೆ. ನನ್ನ ಬೇಡಿಕೆಯನ್ನು ಇಲ್ಲಿ ಮನ್ನಿಸುವವರು ಯಾರೂ ಇಲ್ಲ ಅಂದ್ಕೊಂಡು ಬಹಳ ದೀರ್ಘವಾಗಿ ಯೋಚನೆ ಮಾಡೋಕ್ಕೆ ಪ್ರಾರಂಭಿಸಿದ. ಅವನ ಕಣ್ಣುಗಳ ಮುಂದೆ ಅವನ ಮನೆಯ ಚಿತ್ರ ಅನ್ನತಕ್ಕಂಥದ್ದು ಎಲ್ಲ 60 mm ಅಂತಾರಲ್ಲ ಹಾಗೆ ದೊಡ್ಡ, ಎಷ್ಟು mm ಗೊತ್ತಿಲ್ಲ, ಆ ಮನೆಯ ಚಿತ್ರಣ ಅನ್ನತಕ್ಕಂಥದ್ದು ಸುತ್ತಕ್ಕೆ ಶುರುವಾಯಿತು. ಅವನ ಹೆಂಡತಿ ಕಾತುರ ದೃಷ್ಟಿಯಿಂದ ಇವನ ಕಡೆಗೆ ನೋಡ್ತಾ ಇರೋ ಇರ್ತಾರ, ಅವಳ ಕಣ್ಣಲ್ಲಿ ನೀರು ಹರಿತಾ ಇರೋ ಹಾಗೆ. ಮಕ್ಕಳ ಮುಗ್ಧವಾದ ಮುಖವನ್ನು ನೋಡಿ ದರ್ಜಿಗೆ ಕರುಳು ಚುರುಕ್ ಅನ್ನೋ ಹಾಗೆ ಸಂಕಟ. ಈಗೇನು ಮಾಡಬಲ್ಲ ಅವನು, ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಅವನ ಕೆಲಸ ಮುಗಿದು ಹೋಗುತ್ತೆ, ನನ್ನ ಮಕ್ಕಳನ್ನ ಇನ್ಮೇಲೆ ಯಾರು ಕಾಪಾಡ್ತಾರೆ, ಈ ರೀತಿ ಇದನ್ನೆಲ್ಲ ಅವನು ಯೋಚನೆ ಮಾಡ್ತಾ ಮಾಡ್ತಾ ಮಾಡಿಕೊಂಡು ಇಡೀ ರಾತ್ರಿಯನ್ನು ಕಳೀತಾನೆ. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ 3 ಸೈನಿಕರು ಇವನ ಎದುರುಗಡೆ ಬಂದು ನಿಂತ್ಕೊತಾರೆ, ಅವನನ್ನು ಒಂದು ಮರಕ್ಕೆ ಕಟ್ಟಾಕ್ತಾರೆ. 3 ಸೈನಿಕರು ಇವನ ಎದೆಯ ಮಟ್ಟಕ್ಕೆ ಗುರಿ ಇಟ್ಟು ಬಂದೂಕುಧಾರಿಗಳಾಗಿ ಎದುರುಗಡೆಗೆ ನಿಂತಿದ್ದಾರೆ. ಸಾವನ್ನು ಎದುರಿಗೇ ನೋಡತಕ್ಕಂತಹ, ನೋಡಲಾರದೆ ತನ್ನ ಕಣ್ಣನ್ನು ಹಾಗೆ ಮುಚ್ಕೊಂಡು ಬಿಡ್ತಾನೆ ಗಟ್ಟಿಯಾಗಿ. ಅವನ ಒಂದೊಂದು ಅಂಗಗಳು ಕೂಡ ತರ 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 ಅಂತ ನಡುಗುತ್ತಾ ಇರುತ್ತೆ. ಅವನ ಶರೀರದಿಂದ
ಬೆವರು ಕಿತ್ತು ಹರಿತಾ ಇರುತ್ತೆ. ಸ್ವಲ್ಪ ಹೊತ್ತು ಅವನ ಶರೀರ ತಣ್ಣಗಾಗುತ್ತೆ, ಮತ್ತೆ ಸ್ವಲ್ಪ ಹೊತ್ತಿಗೆ ಅವನ ಮೈಯೆಲ್ಲ ಬಿಸಿ ಆಗ್ತಾ ಇರುತ್ತೆ. ಒಬ್ಬ ಆಫೀಸರು ಎಣಿಸ್ತಾ ಇದ್ದಾನೆ, ಒಂದು ಎರಡು ಅಂದ. ಮೂ ಅನ್ನೋದಕ್ಕೆ ಮೊದಲು ಅವನು ಮೂ ಅನ್ನುವಾಗಲೇ ಮೂರು ಅಂತ ಹೇಳಿ ಮುಗಿಸಕ್ಕೆ ಮೊದಲೇನೆ ಒಬ್ಬ ಕುದುರೆ ಸವಾರ ನೆಪೋಲಿಯನ್ ಒಂದು ಪತ್ರವನ್ನು ಕೊಟ್ಟಿದ್ದಾನೆ ಅಂತ ತಗೊಂಬಂದು ಕೊಡ್ತಾನೆ. ಅದರಲ್ಲಿ ಬರೆದಿರುತ್ತೆ ಆ ಪತ್ರದಲ್ಲಿ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ. ಇಷ್ಟು ಇದನ್ನು ಕೇಳ್ತಾ ಇದ್ದ ಹಾಗೆ ಸೈನಿಕರು ಅವನು ಗುರಿ ಇಟ್ಟಂತಹ ಬಂದೂಕನ್ನು ಕೆಳಗಡೆಗೆ ಇಳಿಸ್ಬಿಟ್ರು. ಮುಂದೆ ಬರೆದಿತ್ತು ಆ ಪತ್ರದಲ್ಲಿ, ನಾನು ನನ್ನ ಮಾತನ್ನು ಸಂಪೂರ್ಣವಾಗಿ ನಡೆಸ್ಕೊಟ್ಟಿದ್ದೀನಿ, ನಿನ್ನ ಮನೆಯನ್ನು ಹೆಂಚು ಕೈಯಾಡಿಸ್ಕೊಟ್ಟಿದ್ದೀನಿ, ನಿನ್ನ ಹೆಂಡತಿಗೆ ಟೋಫನ್ ಕೊಡಿಸ್ಕೊಟ್ಟಿದ್ದೀನಿ, ಮತ್ತು ಮೂರನೇ ವರ ಅದನ್ನು ನಾನು ನಿನಗೆ ವಿವರಿಸಲಾಗದೆ, ನೀನೇ ಈಗಾಗಲೇ ವಿವರಿಸಕ್ಕಾಗದಂಥದ್ದು ಅದರ ಅನುಭವ ಈಗಾಗಲೇ ನಿನಗೆ ಆಗಿಬಿಟ್ಟಿದೆ. ರಷ್ಯಾ ಸೈನಿಕರು ಆ ಕತ್ತಿಯ ಮನೆಯಿಂದ ನನ್ನನ್ನು ಚುಚ್ಚುವಾಗ ನನಗೆ ಹೆಂಗೆ ಆಯಿತು ಅನ್ನೋದು ನಿನಗೇನೆ ಈಗ ಅರಿವಾಗ್ಬಿಟ್ಟಿದೆ ಅಲ್ವಾ ಅನ್ನೋದನ್ನು ನೆಪೋಲಿಯನ್ನು ಅತಿ ಬುದ್ಧಿವಂತಿಕೆಯಿಂದ ಹೇಳಲಾಗದ್ದನ್ನು ಅವನಿಗೆ ಅರಿವುಂಟು ಮಾಡುವ ಹಾಗೆ ಪ್ರಯತ್ನ ಮಾಡಿ ತನ್ನ ಮೂರು ವಚನಗಳನ್ನು ಅವನು ಪಾಲಿಸ್ಕೊಂಡ್ಬಿಟ್ಟ. ಅವನ ವಚನ ಪಾಲನೆ ಮಾಡಿದ ಬಗ್ಗೆ, ಅದು ಮೂರನೆಯ ವಚನವನ್ನು ಪಾಲನೆ ಮಾಡಿದ ಬಗ್ಗೆ ಅಂತೂ ಬಹಳ ಸೊಗಸಾಗಿತ್ತು. ಇಲ್ಲಿ ಅವನ ಮಾತಿನ ಬಗ್ಗೆ ಅವನಿಗೆ ಇದ್ದಂತಹ ಗಮನ ಮತ್ತು ಸಮಯ ಪ್ರಜ್ಞೆ ಇವುಗಳು ಕೂಡ ನಮಗೆ ಈ ಕಥೆಯಲ್ಲಿ ಅರಿವಾಗುತ್ತೆ. ಇಷ್ಟು ಹೊತ್ತು ತಮ್ಮೊಡನೆ ಕೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿಯಾಗೋಣ. ನಮಸ್ಕಾರ.